ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರೂಪಾಕ್ಷ್ ಸೊ ನಾವು ಇವತ್ತಿನ ಒಂದು ಸೆಷನಲ್ಲಿ ಮತ್ತೆ ಹದಿನಾಲ್ಕು ಕ್ವಶನನ್ನು ಡಿಸ್ಕಸ್ ಮಾಡೋಣ ಸೊ ಇದು ಟೂ ಥೌಸಂಡ್ ಫಿಫ್ಟೀನ್ ಕ್ವಶನ್ ಪೇಪರ್ ಎಸ್ ಎಸ್ ಸಿ ಜಿ ಡಿ ಟೂ ಥೌಸಂಡ್ ಫಿಫ್ಟೀನ್ ಕ್ವಶನ್ ಪೇಪರ್ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ ವರ್ಡ್ಸ್ ಸೆಲೆಕ್ಟ್ ದ ವರ್ಡ್ ವಿಚ್ ಕೆನಾಟ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಲೆಟರ್ಸ್ ಆಫ್ ದ ಗಿವನ್ ವರ್ಡ್ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ನಿಮಗೊಂದು ವರ್ಡ್ ಕೊಟ್ಟಿದ್ದಾರೆ ಆ ವರ್ಡಿಂದ ಕೆಳಗಿರುವಂಥ ಆಪ್ಷನಲ್ಲಿ ಯಾವ ವರ್ಡ್ ಫಾರ್ಮ್ ಆಗೋಲ್ಲ ಅಂತ ಕೇಳಿದ್ದಾರೆ ಸೊ ನೀವು ಜಸ್ಟು ಫಸ್ಟು ಪ್ರೊನೌನ್ಸೇಷನ್ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಸೊ ಯಾರ್ಯಾರು ಇಂಗ್ಲೀಷಲ್ಲಿ ಎಕ್ಸಲೆಂಟ್ ಇರ್ತಿರಲ್ಲ ಅವ್ರಿಗೆ ಈ ಕ್ವಶನ್ ತುಂಬ ಈಸಿ ಸೊ ವಿತೌಟ್ ಏನಂದರೆ ನೀವು ಫೈಂಡ್ ಔಟ್ ಮಾಡ್ದೇನೆ ಕಂಡುಹಿಡೀಬೋದು ಸೊ ಫಸ್ಟ್ ಏನಿದೆ ಅಡ್ಮಿನಿಸ್ಟ್ರೇಷನ್ ಇದೆ ಸೊ ಆಪ್ಷನಲ್ಲಿ ಫಸ್ಟ್ ವರ್ಡ್ ಏನಿದೆ ಸ್ಟ್ರೇನ್ ಅಂತ ಇದೆ ನೆಕ್ಸ್ಟು ಟ್ರೆಡಿಷನ್ ಅಂತ ಇದೆ ಆಮೇಲೆ ರೇಷನ್ ಅಂತ ಇದೆ ಆಮೇಲೆ ಸಿಚ್ಯುವೇಶನ್ ಅಂತ ಇದೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ ನೀವು ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್ ವರ್ಡ್ ಕೊಟ್ಟಿದ್ದಾರೆ ಇದರಿಂದ ಸ್ಟ್ರೇನ್ ವರ್ಡ್ ಆಗುತ್ತಾ ಅಂತ ನೋಡೋಣ ಸೊ ಇಲ್ಲಿ ನೋಡಿರಿ ಇಲ್ಲಿ ಎಸ್ ಇದೆ ಇಲ್ಲಿ ಕೂಡ ಎಸ್ ಇದೆ ಇಲ್ಲಿ ಟಿ ಇದೆ ಟಿ ಇದೆ ಆರ್ ಇದೆ ಆರ್ ಇದೆ ಎ ಇದೆ ಎ ಇದೆ ಮತ್ತು ಐ ಎನ್ ಇದು ಕೂಡ ಇದೆ ಸೊ ಹಾಗಾಗಿ ಏನಂದರೆ ಸ್ಟ್ರೈನ್ ಆಗುತ್ತೆ ನೆಕ್ಸ್ಟ್ ಆಪ್ರೇಷನ್ ಆಪ್ಷನ್ ನೋಡ್ರಿ ಟ್ರೆಡಿಷನ್ ಆಗುತ್ತಾ ನೋಡೋಣ ಸೊ ಟಿ ಆರ್ ಎ ಇಲ್ಲಿ ಕೂಡ ಇದೆ ಡಿ ಐ ಡಿ ಇದೆ ಐ ಇದೆ ನೆಕ್ಸ್ಟ್ ಟಿ ಐ ಓ ಎನ್ ಟ್ರೆಡಿಷನ್ ಕೂಡ ಆಗುತ್ತೆ ಸೊ ನೆಕ್ಸ್ಟು ರೇಷನ್ ಆಗುತ್ತಾ ನೋಡ್ರಿ ಸೊ ಈ ವರ್ಡ್ನೇ ಅವರು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ರೇಷನ್ ಆಗುತ್ತೆ ಸೊ ಆಗದೇ ಇರುವಂಥ ವರ್ಡ್ ಯಾವುದು ಸುಚುವೇಶನ್ ಯಾಕಾಗಲ್ಲಪ್ಪ ಅಂದರೆ ಈ ಅಡ್ಮಿನಿಸ್ಟ್ರೇಷನ್ ವರ್ಲ್ಡ್ ಒಳಗೆ ಎಲ್ಲಿ ಯು ಲೆಟ್ರನ್ನ ಅವರು ಮೆನ್ಷನ್ ಮಾಡಿಲ್ಲ ಬಟ್ ಸಿಚುವೇಷನ್ ಒಳಗೆ ಯು ಲೆಟ್ರ್ ಇದೆ ಸೊ ಹಾಗಾಗಿ ಈ ವೋರ್ಡ್ನ ನಾವು ಇದರಿಂದ ಫಾರ್ಮ್ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಯಾರ್ಯಾರೆಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಇರ್ತಿರಲ್ಲ ಅವ್ರಿಗೆ ತುಂಬ ಈಸಿ ಯಾಕಂದರೆ ಅವ್ರಿಗೆ ವೊಕ್ಯಾಬ್ಲರಿ ಚೆನ್ನಾಗಿ ನೆನಪಿರುತ್ತೆ ಹಾಗಾಗಿ ಅವರು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನಿಲ್ಲ ಯಾಕಂದರೆ ಇಲ್ಲಿ ಯು ಇಲ್ಲ ಇಲ್ಲಿ ಯು ಇದೆ ಹಾಂ ಇಲ್ಲಿ ಯು ಇದೆ ಇಲ್ಲಿ ಯು ಇಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಫಸ್ಟ್ ಕ್ವಶನಿಗೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೆಲೆಕ್ಟ್ ದ ರಿಲೇಟೆಡ್ ವರ್ಡ್ ಲೆಟರ್ ಆರ್ ನಂಬರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ನಿಮಗೆ ಮೂರು ಪದ ಕೊಟ್ಟಿದ್ದಾರೆ ಸೊ ಸೆಕೆಂಡ್ ವರ್ಲ್ಡಿಂದ ನೀವು ಫಸ್ಟ್ ವರ್ಲ್ಡಿಗೆ ಯಾವ ಥರ ರಿಲೇಷನ್ ಇದೆ ಅದೇ ಥರನಾಗಿ ನೀವು ಥರ್ಡ್ ವರ್ಲ್ಡ್ನ ಯೂಸ್ ಮಾಡಿಕೊಂಡು ಫೋರ್ತ್ ವರ್ಲ್ಡ್ನ ಕಂಡುಹಿಡಿಬೇಕು ಸೊ ಇಲ್ಲೇನಾಗಿದೆ ವ್ಯಾಲೆಟ್ ಮನಿ ಎನ್ವೆಲಪ್ ಏನ್ ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡ್ತೀವಿ ವ್ಯಾಲೆಟಲ್ಲಿ ದುಡ್ಡು ಇಡ್ತೀವಿ ಸೊ ಎನ್ವೆಲಪಲ್ಲಿ ಏನು ಮಾಡ್ತೀವಿ ಅಂದರೆ ಲೆಟ್ರನ್ನ ಇಡ್ತೀವಿ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇದರಲ್ಲೂ ಕೂಡ ನೀವೇನಂದರೆ ನಾಲ್ಕನೇ ವರ್ಲ್ಡ್ನ ಕಂಡುಹಿಡೀಬೇಕು ಯೂಸಿಂಗ್ ತ್ರೀ ವರ್ಡ್ಸ್ ಫಸ್ಟ್ ಏನಿದೆ ಇಲ್ಲಿ ಏಯ್ಟ್ ಇದೆ ನೆಕ್ಸ್ಟ್ ಲೆಟರ್ ಏಯ್ಟಿ ಒನ್ ಇದೆ ಆಮೇಲೆ ಸಿಕ್ಸ್ಟಿ ಫೋರ್ ಇದೆ ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ ಸೊ ನಾವು ಏಟನ್ನು ಯಾವ ಥರ ಬರ್ಕೋಬೋದು ಟೂ ಕ್ಯೂಬ್ ಅಂತ ಬರ್ಕೋಬೋದು ಏಯ್ಟಿ ಒನ್ನ ತ್ರೀ ಟು ಫೋರ್ ಅಂತ ಬರ್ಕೋಬೋದು ನೆಕ್ಸ್ಟು ಸಿಕ್ಸ್ಟಿ ಫೋರ್ನ ಫೋರ್ ಕ್ಯೂಬ್ ಅಂತ ಬರ್ಕೋಬೋದು ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ನೋಡಿರಿ ಟೂ ಕ್ಯೂಬ್ ಇತ್ತು ನೆಕ್ಸ್ಟ್ ಲೆಟ್ರ್ದು ಏನು ಮಾಡಿದರು ರೆಷ್ಟು ಫೋರ್ ಮಾಡಿದರು ಆಮೇಲೆ ಫೋರ್ ಕ್ಯೂಬ್ ಇದೆ ನೆಕ್ಸ್ಟ್ ಲೆಟ್ರ್ದು ಫೋರ್ ರೆಷ್ಟು ಫೋರ್ ಮಾಡಬೇಕು ಅಂದರೆ ಫೈವ್ ರೇಷ್ಟು ಫೋರ್ ಮಾಡಬೇಕು ಸೊ ಫೈವ್ ರೇಷ್ಟು ಫೋರ್ ಮಾಡಿದ ನಮ್ಗೆ ಆನ್ಸರ್ ಏನು ಬರುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಸಿಕ್ಸ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನಿಂದ ಕೂಡ ನೀವೇನಂದರೆ ಅದೇ ಥರನಾಗಿ ಮೂರು ಲೆಟ್ರನ್ನ ಯೂಸ್ ಮಾಡಿಕೊಂಡು ಫೋರ್ತ್ ಲೆಟ್ರನ್ನ ಕಂಡುಹಿಡಬೇಕು ಫಸ್ಟ್ ಏನಿದೆ ಕಾರ್ಡ್ ಜೋಕರ್ ಆಮೇಲೆ ಬುಕ್ ಆದಮೇಲೆ ಏನಂತ ಕೇಳಿದರೆ ಸೊ ಏನಂದರೆ ಕಾರ್ಡ್ ಜೋಕರ್ ಬುಕ್ ಆದಮೇಲೆ ಏನಂತ ಸೊ ಇಲ್ಲಿ ನೋಡಿರಿ ಫಸ್ಟು ಫಿಫ್ಟಿ ಟು ಕಾರ್ಡ್ಸ್ ಇರುತ್ತೆ ಅದರಲ್ಲಿ ಜೋಲಕ್ ಜೋಕರ್ದು ನಾಲ್ಕು ಕಾರ್ಡ್ ಇರುತ್ತೆ ಸೊ ಅದೇ ಥರನಾಗಿ ಬುಕ್ಕಲ್ಲಿರುವಂಥದ್ದು ಹುಡುಕಬೇಕು ಬುಕ್ಕಲ್ಲಿ ರೈಟರ್ ಇರೋದಿಲ್ಲ ಸೊ ಉಳ್ದಿದ್ದು ಮೂರು ಆಪ್ಷನ್ ಇದೆ ಕವರ್ ಇರ್ತಾ ಇದೆ ಆಮೇಲೆ ವರ್ಡ್ಸ್ ಇರುತ್ತೆ ಪೇಜಸ್ ಇರುತ್ತೆ ಸೊ ನೆಕ್ಸ್ಟು ಈ ಕಾರ್ಡ್ ಜೋಕರ್ ಅಲ್ಲಿ ಇನ್ನೊಂದು ಏನ್ ರಿಲೇಷನ್ ಅಂದರೆ ಜೋಕರ್ ಯಾವಾಗಲೂ ಅಟ್ರಾಕ್ಟಿವ್ ಇರುತ್ತೆ ಫೇಸ್ ಇರುತ್ತೆ ಫೇಸ್ ಅಟ್ರಾಕ್ಷನ್ ಇರುತ್ತೆ ಸೊ ಈ ವರ್ಲ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ಫೇಸ್ ಅಟ್ರಾಕ್ಷನ್ ಸೊ ಉಳಿದಂಥ ಮೂರು ಆಪ್ಷನ್ ಅಲ್ಲಿ ಫೇಸ್ ಅಟ್ರಾಕ್ಷನ್ ಇದೆ ಪೇಜಸ್ ಅಲ್ಲಿ ಫೇಸ್ ಅಟ್ರಾಕ್ಷನ್ ಇರೋಲ್ಲ ವರ್ಡ್ಸ್ ಅಲ್ಲಿ ಫೇಸ್ ಅಟ್ರಾಕ್ಷನ್ ಇರಲ್ಲ ಕವರಲ್ಲಿ ಮಾತ್ರ ಪೇಜ್ ಅಟ್ರಾಕ್ಷನ್ ಇರುತ್ತೆ ಸೊ ಏನಂದರೆ ನಾವು ಯಾವುದಾದ್ರು ಪುಸ್ತಕನ ಖರೀದಿ ಮಾಡೋಕ್ಕೆ ಹೋದರೆ ನಾವೇನು ಮಾಡ್ತೀವಿ ಜಸ್ಟ್ ಕವರ್ ಪೇಜ್ ನೋಡ್ಕೊಂಡು ತೊಗೊಂಬಿಡ್ತೀವಿ ಹೋ ಇದು ಇಂಪಾರ್ಟೆಂಟ್ ಇದೆಯಾ ಇಲ್ವಾ ಇದರಲ್ಲಿ ನಮಗೇನಾದರೂ ರಿಲೇಟೆಡ್ ಥಿಂಗ್ಸ್ ಸಿಗುತ್ತಾ ಇಲ್ವಾ ಅಂತೇಳಿ ಸೊ ಆ ಥರನಾಗಿ ಇಲ್ಲಿ ಕವರ್ ಪೇಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಥರನಾಗಿ ಕಾರ್ಡ್ಸಲ್ಲಿ ಜೋಕರ್ ಆಗುತ್ತೆ ಹಾಗೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಕವರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನು ಅಲ್ಫಾ ಸೀರೀಸ್ ಮೇಲಿದೆ ಸೊ ಇಲ್ಲಿ ಮೂರು ಸೀರೀಸ್ ಮೂರು ವರ್ಡ್ಸ್ ಇದೆ ನಾವು ಫೋರ್ತ್ ಲೆಟರನ್ನ ಕಂಡುಹಿಡಬೇಕು ಸೊ ನಾವೇನು ಮಾಡೋಣ ಫಸ್ಟು ಮತ್ತು ಸೆಕೆಂಡ್ ವರ್ಡ್ ನ ಮಧ್ಯೆ ಏನು ರಿಲೇಷನ್ ಇದೆ ಅಂತ ನೋಡೋಣ ಎ ಕೆ ಆಮೇಲೆ ಇಲ್ಲಿ ಎಫ್ ಪಿ ಇದೆ ಸೊ ನಾವು ಏನ ಏನಂತ ಕೋಡ್ ಮಾಡ್ತೀವಿ ಅಂದರೆ ಒನ್ ಅಂತ ಕೋಡ್ ಮಾಡ್ತೀವಿ ಕೆನ ಲೆವೆನ್ ಅಂತ ಕೋಡ್ ಮಾಡ್ತೀವಿ ಎಫ್ನ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಪಿನ ಸಿಕ್ಸ್ಟೀನ್ ಅಂತ ಕೋಡ್ ಮಾಡ್ತೀವಿ ಸೊ ಎ ಇಂದ ಪಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಐದು ಡಿಫ್ರೆನ್ಸ್ ಇದೆ ಅದೇ ಥರನಾಗಿ ಕೆ ಇಂದ ಪಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಐದು ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಪ್ರತಿಯೊಂದು ಲೆಟ್ರನ್ನ ಐದು ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಲೆಟ್ರ್ ಬಂದಿದೆ ಅದೇ ಥರನಾಗಿ ಎಕ್ಸ್ ಡಿ ನೋಡಿರಿ ಎಕ್ಸನ್ನು ನಾವು ಟ್ವೆಂಟಿ ಫೋರ್ ಅಂತ ಕೋಡ್ ಮಾಡ್ತೀವಿ ಡಿನ ಜಸ್ಟ್ ಫೋರ್ ಅಂತ ಕೋಡ್ ಮಾಡ್ತೀವಿ ಟ್ವೆಂಟಿ ಫೋರ್ ಪ್ಲಸ್ ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ಟ್ವೆಂಟಿ ನೈನ್ ಬರುತ್ತೆ ಬಟ್ ನಮ್ಮ ಹತ್ರ ಇಂಗ್ಲೀಷಲ್ಲಿ ಟ್ವೆಂಟಿ ನೈನ್ ವರ್ಡ್ಸ್ ಇಲ್ಲ ಇರೋದು ಟ್ವೆಂಟಿ ಸಿಕ್ಸ್ ವರ್ಡ್ಸ್ ಸೊ ಜಡ್ಡಿಗೆ ಎಂಡ್ ಆಗುತ್ತೆ ಆಮೇಲೆ ಏನು ಮಾಡ್ತೀವಿ ಅಂದರೆ ಟ್ವೆಂಟಿ ಸೆವೆಂತ್ನ ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ ಎ ಟ್ವೆಂಟಿ ಸೆವೆನ್ ಆದರೆ ಬಿ ಟ್ವೆಂಟಿ ಏಯ್ಟ್ ಆಗುತ್ತೆ ಸಿ ಟ್ವೆಂಟಿ ನೈನ್ತ್ ವರ್ಡ್ ಆಗುತ್ತೆ ಸೊ ಇಲ್ಲಿ ಸಿ ಬರುತ್ತೆ ನೆಕ್ಸ್ಟ್ ಡಿ ಫೋರ್ ಇದೆ ಫೋರ್ ಪ್ಲಸ್ ಫೈವ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೈನ್ ಆಗುತ್ತೆ ಸೊ ನೈನ್ತ್ ಲೆಟ್ರ್ ವರ್ಡ್ ಯಾವುದಂದರೆ ಐ ಸೊ ಉತ್ತರ ಏನಾಗುತ್ತೆ ಅಂದರೆ ಸಿ ಐ ಆಗುತ್ತೆ ಸೊ ನಾನು ನಿಮಗೆ ಒಂದು ಸೆಷನಲ್ಲಿ ಹೌ ಟು ರಿಮೆಂಬರ್ ಅಂತ ಹೇಳಿದ್ದೆ ಸೊ ನೀವು ಒಂಚೂರು ಏನಂದರೆ ಈ ಅಲ್ಫಾಬೆಟ್ ವರ್ಡ್ಸ್ನ ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡ್ರಿ ನಿಮ್ಗೆ ಈಸಿಯಾಗಿ ಬರುತ್ತೆ ಸೊ ಕೆಲವೊಂದು ವರ್ಡ್ಸ್ ಯಾವ ಥರ ಇರುತ್ತೆ ಅಂದರೆ ಈಗ ಈ ಜ್ಯೋತಿ ಅಂತ ನೆನ್ಪಿಟ್ಕೋಬೋದು ಸೊ ಈ ಜ್ಯೋತಿ ಅಂದರೆ ಇದು ಫೈವ್ ಸಿರೀಸ್ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನೆಕ್ಸ್ಟ್ ವಿ ಯಾವಾಗಲೂ ವಿಕ್ಟ್ರಿ ಸಿಂಬಲ್ ಎಷ್ಟಿರುತ್ತೆ ಇಪ್ಪತ್ತೆರಡು ಇರುತ್ತೆ ಸೊ ಈ ಥರ ಕೆಲವೊಂದಿಷ್ಟು ಟ್ರಿಕ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಈ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಫ್ ಟ್ವೆಂಟಿ ಮಿನಿಟ್ಸ್ ಆಗೋ ಇಟ್ ವಾಸ್ ಫೋರ್ಟಿ ಫೈವ್ ಮಿನಿಟ್ಸ್ ಫಾಸ್ಟ್ ಫೋರ್ ಓ ಕ್ಲಾಕ್ ಹೌ ಮೆನಿ ಮಿನಿಟ್ಸ್ ಈಸ್ಟ್ ಇಟ್ ಈಸ್ ಅಂಟಿಲ್ ಸಿಕ್ಸ್ ಓ ಕ್ಲಾಕ್ ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಐವತ್ತು ನಿಮಿಷದ ಹಿಂದೆ ಒಂದು ಗಡಿಯಾರ ನಾಲ್ಕು ನಲ್ವತ್ತೈದು ಆಗಿತ್ತು ಹಾಗಾದರೆ ಈ ಗಡಿಯಾರ ಈಗ ಆ ಗಡಿಯಾರ ಆರು ಗಂಟೆಗೆ ಎಷ್ಟು ನಿಮಿಷ ಕಮ್ಮಿ ಇದೆ ಅಂತ ಕೇಳಿದ್ದಾರೆ ಸೊ ಕ್ವೆಶನಲ್ಲಿ ಏನು ಮಾಡಿದ್ದಾರೆ ನಾವು ಫಸ್ಟು ಒಂದು ಡ್ರಾ ಮಾಡ್ಕೊಳ್ಳೋಣ ಐವತ್ತು ನಿಮಿಷದ ಹಿಂದೆ ಟೈಮ್ ಏನಿತ್ತು ನಾಲ್ಕು ಇತ್ತು ಹನ್ನೆರಡು ಮೂರು ಆರು ಒಂಬತ್ತು ಸೊ ಇಲ್ಲಿ ನಾಲ್ಕು ಬಂದರೆ ಸೊ ನಲ್ವತ್ತೈದು ನಿಮಿಷ ಐವತ್ತು ನಿಮಿಷದ ಹಿಂದೆ ಏನಿತ್ತು ನಾಲ್ಕು ನಲವತ್ತೈದಿತ್ತು ಸೊ ಇವಾಗ ಏನಾಗಿದೆ ಐವತ್ತು ನಿಮಿಷ ಜಾಸ್ತಿ ಆಗಿದೆ ಸೊ ಐವತ್ತು ನಿಮಿಷ ಜಾಸ್ತಿ ಮಾಡಿರಿ ಸೊ ಇಲ್ಲಿಂದ ಮೂರಿಗೆ ಬರ್ಬೇಕಾದ್ರೆ ಏನಾಗುತ್ತೆ ಅರ್ಧ ತಾಸು ಆಗುತ್ತೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಇಲ್ಲಿಗೆ ಬರ್ಬೇಕಾದ್ರೆ ನಲವತ್ತೈದು ನಿಮಿಷ ಆಗುತ್ತೆ ಈಗ ನಾ ಎಷ್ಟು ಉಳಿತು ನಲವತ್ತೈದು ನಿಮಿಷ ಆದರೆ ಐದು ನಿಮಿಷ ಉಳಿತು ಸೊ ಐದು ನಿಮಿಷ ಅಂದರೆ ಇಲ್ಲಿಗೆ ಬರುತ್ತೆ ಇವಾಗ ಸೊ ಇವಾಗ ಟೈಮ್ ಎಷ್ಟಾಗುತ್ತೆ ಅಂದರೆ ಹನ್ನೆರಡು ಮೂರು ಆರು ಒಂಬತ್ತು ಸೊ ಇವಾಗ ಟೈಮ್ ಅಂದರೆ ಐದು ಮೂವತ್ತೈದು ಆಗುತ್ತೆ ಸೊ ಇವಾಗ ಏನು ಕೇಳಿದ್ದಾರೆ ಈ ಗಡಿಯಾರ ಈಗ ಆರು ನಿಮಿಷಕ್ಕೆ ಎಷ್ಟು ನಿಮಿಷ ಕಮ್ಮಿ ಇದೆ ಅಂತ ಕೇಳಿದ್ದಾರೆ ಸೊ ಆರು ನಿಮಿಷಕ್ಕೆ ಎಷ್ಟು ನಿಮಿಷ ಕಮ್ಮಿ ಇದೆ ಸೊ ಇಲ್ಲೇನಾಗಿದೆ ಐದು ಮೂವತ್ತೈದಾಗಿದೆ ಐದು ಮೂವತ್ತೈದರಿಂದ ಆರು ನಿಮಿಷಕ್ಕೆ ಆರು ಗಂಟೆಗೆ ಎಷ್ಟು ನಿಮಿಷ ಕಮ್ಮಿಯಾಗಿರುತ್ತೆ ಇಪ್ಪತ್ತೈದು ನಿಮಿಷ ಕಮ್ಮಿ ಆಗುತ್ತೆ ಸೊ ಐದೂವರೆಯಿಂದ ಆರಕ್ಕೆ ನಮಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅರ್ಧ ಗಂಟೆ ಟೈಮ್ ಇರುತ್ತೆ ಅಂದರೆ ಮೂವತ್ತು ನಿಮಿಷ ಸೊ ಐದು ಐದು ನಿಮಿಷ ಜಾಸ್ತಿ ಆಗಿರೋದ್ರಿಂದ ನಾವು ಐದು ನಿಮಿಷ ಕಮ್ಮಿ ಮಾಡ್ತೀವಿ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಲ್ಲೊಂದೆರಡು ಸ್ಟೇಟ್ಮೆಂಟ್ ಇದೆ ಅದ್ರ ಮೇಲೆ ಕನ್ಕ್ಲೂಷನ್ನ ಡ್ರಾ ಮಾಡಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ನೋ ಟೀಚರ್ ಕಮ್ಸ್ ಟು ಸ್ಕೂಲ್ ಆನ್ ಬೈಸಿಕಲ್ ಸೊ ಯಾವುದೇ ಶಿಕ್ಷ ಯಾವುದೇ ಶಿಕ್ಷಕರು ಅವರ ಬೈಸಿಕಲ್ ಮೇಲೆ ಶಾಲೆಗೆ ಬರಲ್ಲ ಸೈಕಲ್ ಮೇಲೆ ಶಾಲೆಗೆ ಬರಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ಆನಂದ್ ಕಮ್ಸ್ ಟು ಸ್ಕೂಲ್ ಆನ್ ಬೈಸಿಕಲ್ ಆನಂದ ಆನಂದನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸೈಕಲ್ ಮೇಲೆ ಸ್ಕೂಲಿಗೆ ಬರ್ತಾನೆ ಸೊ ಕನ್ಕ್ಲೂಷನ್ ನೋಡಿರಿ ಆನಂದ್ ಈಸ್ ನಾಟ್ ಎ ಟೀಚರ್ ಆನಂದ್ ಈಸ್ ಎ ಸ್ಟೂಡೆಂಟ್ ಸೊ ಫಸ್ಟ್ ಏನು ಹೇಳಿದ್ರು ಅಂದರೆ ಆನಂದ್ ಈಸ್ ನಾಟ್ ಎ ಟೀಚರ್ ಆನಂದ್ ಶಿಕ್ಷಕ ಅಲ್ಲ ಕರೆಕ್ಟ್ ಯಾಕಂದರೆ ಒನ್ನೇ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದರೆ ಅಂದರೆ ಯಾವುದೇ ಶಿಕ್ಷಕರು ಸೈಕಲ್ ಮೇಲೆ ಸ್ಕೂಲಿಗೆ ಬರಲ್ಲ ಅಂತ ಹೇಳಿದರೆ ಹಾಗಾಗಿ ಆನಂದ್ ಶಿಕ್ಷಕ ಆಗಲ್ಲ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದರೆ ಅಂದರೆ ಆನಂದ್ ಈಸ್ ಎ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ ಸೊ ನೋಡಿರಿ ಶಿಕ್ಷಕರು ಬೈಸಿಕಲ್ ಮೇಲೆ ಬರದೇ ಇರ್ಬೋದು ಬಟ್ ಅದರ್ ನಾನ್ ಟೀಚಿಂಗ್ ಸ್ಟಾಫ್ ಇರುತ್ತಲ್ಲ ಅವ್ರು ಸೈಕಲ್ ಮೇಲೆ ಬರ್ಬೋದು ಅಟೆಂಡರ್ಸ್ ಬರ್ಬೋದು ಬೇರೆ ಬೇರೆ ತರನಾದಂಥ ಉದ್ಯೋಗ ಮಾಡ್ತಿರೋರು ಬರ್ಬೋದು ಹಾಗಾಗಿ ಆನಂದ್ ಸ್ಟೂಡೆಂಟ್ ಅಂತಲೂ ಹೇಳೋಕ್ಕಾಗಲ್ಲ ಕ್ಲರ್ಕ್ ಅಂತಲೂ ಹೇಳೋಕ್ಕಾಗಲ್ಲ ಅದರ್ ಟೀಚಿಂಗ್ ಸ್ಟಾಫ್ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಾವು ಸೆಕೆಂಡ್ ಕನ್ಕ್ಲೂಷನನ್ನು ಡ್ರಾ ಮಾಡೋಕ್ಕಾಗಲ್ಲ ಸೊ ಇಲ್ಲೇನಾಗುತ್ತೆ ಬರೀ ಒಂದು ಸ್ಟೇಟ್ಮೆಂಟ್ ಮಾತ್ರ ಫಾಲೋ ಆಗುತ್ತೆ ಯಾವುದಪ್ಪ ಅಂದರೆ ಆನಂದ್ ಈಸ್ ನಾಟ್ ಎ ಟೀಚರ್ ಸೊ ಹಾಗಾಗಿ ನಮ್ಮದು ಯಾವ ಆಪ್ಷನ್ ಫಾಲೋ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಕನ್ಕ್ಲೂಷನ್ ಒನ್ ಅಲೋನ್ ಫಾಲೋಸ್ ಸೊ ನೆಕ್ಸ್ಟು ನ್ಯೂ ಅಲ್ಫಾ ನ್ಯೂಮೆರಿಕಲ್ ಸೀರೀಸ್ ಇದೆ ಸೊ ಇದು ಕ್ವಶನ್ಸ್ನ ಒಂದು ಕ್ಲಿಯರಾಗಿ ನೋಡ್ರಿ ಇಲ್ಲಿ ಎರಡು ಥರ ಸೀರೀಸ್ ಇದೆ ನೀವು ಈ ಥರನೂ ಮಾಡ್ಬೋದು ಆ ಥರನೂ ಮಾಡ್ಬೋದು ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸಪ್ರೇಟಾಗಿ ಒಂದೊಂದು ಸೀರೀಸ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮಗೆ ಇನ್ನೊಂದು ಸೀರೀಸ್ ತೋರಿಸ್ತೀನಿ ಸೊ ಇಲ್ಲೇನಿದೆ ಕ್ವೆಶನಲ್ಲಿ ಅಂದರೆ ತ್ರೀ ಏಯ್ಟ್ ಟೆನ್ ಫಿಫ್ಟೀನ್ ಸೆವೆಂಟೀನ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ನೆಕ್ಸ್ಟ್ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ತ್ರೀಯಿಂದ ಸೆವೆನಿಗೆ ಎಷ್ಟು ಗ್ಯಾಪ್ ಇದೆ ಇದೆ ತ್ರೀಯಿಂದ ಟೆನ್ನಿಗೆ ಸೆವೆನ್ ಗ್ಯಾಪ್ ಇದೆ ಟೆನ್ನಿಂದ ಸೆವೆಂಟೀನಿಗೆ ಸೆವೆನ್ ಗ್ಯಾಪ್ ಇದೆ ಸೆವೆಂಟೀನಿಂದ ಟ್ವೆಂಟಿ ಫೋರ್ಗೆ ಮತ್ತೆ ಏಳು ಗ್ಯಾಪ್ ಇದೆ ಸೊ ಹಾಗಾಗಿ ಟ್ವೆಂಟಿ ಫೋರಿಂದ ನೆಕ್ಸ್ಟ್ ವರ್ಡ್ ಬರುತ್ತಲ್ಲ ಅದಕ್ಕೆ ಎಷ್ಟು ಗ್ಯಾಪ್ ಇರುತ್ತೆ ಸೆವೆನ್ ಗ್ಯಾಪ್ ಇರುತ್ತೆ ಹಾಗಾದರೆ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಪ್ಲಸ್ ಸೆವೆನ್ ತರ್ಟಿ ಒನ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಏಯ್ಟಿಂದ ಫಿಫ್ಟೀನಿಗೆ ಎಷ್ಟಿದೆ ಸೆವೆನ್ ಗ್ಯಾಪ್ ಇದೆ ಸೊ ಹದಿನೈದಕ್ಕೆ ಮತ್ತೆ ಏಳು ಆ್ಯಡ್ ಮಾಡಿದ್ರಷ್ಟು ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಅದೇ ಥರನಾಗಿ ಇಪ್ಪತ್ತೆರಡಕ್ಕೆ ಮತ್ತೆ ಏಳು ಆ್ಯಡ್ ಮಾಡಿದ್ರಷ್ಟು ಬರುತ್ತೆ ಇಪ್ಪತ್ತೊಂಬತ್ತು ಬರುತ್ತೆ ಸೊ ಈ ಥರನಾದರೂ ನೀವು ಸೀರೀಸ್ ಮಾಡ್ಬೋದು ಅಥವಾ ಮೂರು ಎಂಟು ಹತ್ತು ಹದಿನೈದು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ನೋಡಿರಿ ಮೂರಿಂದ ಐದಿಗೆಷ್ಟು ಗ್ಯಾಪ್ ಇದೆ ಫೈ ಇದೆ ಎಂಟರಿಂದ ಹತ್ತಿಗೆ ಎರಡು ಹತ್ತರಿಂದ ಹದಿನೈದಕ್ಕೆ ಐದು ಹದಿನೈದರಿಂದ ಹದಿನೇಳಕ್ಕೆ ಎರಡು ಹದಿನೇಳರಿಂದ ಇಪ್ಪತ್ತೆರಡಕ್ಕೆ ಮತ್ತೆ ಐದು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕೆ ಎರಡು ಸೊ ನೆಕ್ಸ್ಟ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತಕ್ಕೆ ಎಷ್ಟು ಬರಬೇಕು ಐದು ಬರಬೇಕು ಸೊ ಇಪ್ಪತ್ತೊಂಬತ್ತರಿಂದ ನೆಕ್ಸ್ಟ್ ಏನು ಬರುತ್ತೆ ಎರಡು ಗ್ಯಾಪ್ ಆಗುತ್ತೆ ಅಂದರೆ ಮೂವತ್ತೊಂದು ಆಗುತ್ತೆ ಸೊ ಇಲ್ಲೇನಾಗಿದೆ ಫಸ್ಟ್ ಫೈ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಎರಡು ಆ್ಯಡ್ ಮಾಡಿದ್ದಾರೆ ಆಮೇಲೆ ಫೈ ಆ್ಯಡ್ ಮಾಡಿದ್ದಾರೆ ಮತ್ತು ಎರಡು ಆ್ಯಡ್ ಮಾಡಿದ್ದಾರೆ ಸೊ ಈ ಥರನಾದರೂ ಸೀರೀಸ್ ಮಾಡ್ಕೋಬೋದು ಅಥವಾ ತ್ರೀ ಟೆನ್ ಸೆವೆಂಟೀನ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ಈ ಥರನಾದರೂ ಸೀರೀಸ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಯಾವುದ್ರಲ್ಲಿ ನಿಮ್ಗೆ ಈಸಿ ಇದೆಯಲ್ಲ ಸೊ ಆ ಸೀರೀಸ್ನ ಫಾಲೋ ಮಾಡ್ರಿ ಸೊ ಇಲ್ಲಿ ಉತ್ತರ ಏನು ಬರುತ್ತೆ ಅಂದರೆ ಟ್ವೆಂಟಿ ನೈನ್ ತರ್ಟಿ ಒನ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನಲ್ಲಿ ಅಲ್ಫಾ ಸಿರೀಸ್ ಇದೆ ಇದು ಕೂಡ ತುಂಬ ಸಿಂಪಲ್ ಆಗಿದೆ ಇಲ್ಲಿ ಎರಡು ಸಿರೀಸ್ ಇದೆ ಏನಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಆಮೇಲೆ ಏನು ಬರಬೇಕು ಎಚ್ ಇಲ್ಲಿ ಉಲ್ಟಾ ಬಂದಿದೆ ನೋಡ್ರಿ ಝಡ್ ಆದಮೇಲೆ ವೈ ಒಂದು ಕಮ್ಮಿ ಮಾಡಿದ್ದಾರೆ ವೈ ಆದಮೇಲೆ ಎಕ್ಸ್ ಮತ್ತೆ ಒಂದು ಕಮ್ಮಿ ಮಾಡಿದ್ದಾರೆ ಎಕ್ಸ್ ಆದಮೇಲೆ ಡಬ್ಲ್ಯೂ ಡಬ್ಲ್ಯೂ ಆದಮೇಲೆ ವಿ ವಿ ಆದಮೇಲೆ ಯು ಯು ಆದಮೇಲೆ ಟಿ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಟಿ ಆಗುತ್ತೆ ಸೊ ಈ ಥರ ಏನಾದರೂ ಮಾಡ್ಬೋದು ಇಲ್ಲ ನಿಮ್ಗೆ ಏನಾದರೂ ಅಪೋಸಿಟ್ ಪೇರಿಂಗ್ ವರ್ಡ್ಸ್ಗೂ ಮಾಡ್ತೀನಿ ಅಂದರೆ ಅದು ಕೂಡ ಆಗುತ್ತೆ ಯಾಕಂದರೆ ಎ ಝಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ನೆಕ್ಸ್ಟು ಜಿ ಟಿ ಬರುತ್ತೆ ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಲ್ಲ ಆ ಮೆಥಡ್ ಮಾಡಿರಿ ಒಂದು ಕ್ವಶನ್ಸನ್ನು ನೀವು ನಾಲ್ಕರಿಂದ ಐದು ಮೆಥಡಲ್ಲೂ ಕೂಡ ಸಾಲ್ವ್ ಮಾಡ್ಬೋದು ನೀವು ಇದನ್ನು ಈ ಥರ ಸೀರೀಸಲ್ಲಾದರೂ ಮಾಡಿರಿ ಆ ಥರ ಸೀರೀಸಲ್ಲಿ ಮಾಡಿರಿ ಬಟ್ ಫೈನಲ್ ಆನ್ಸರ್ ಏನು ಬರುತ್ತೆಂದರೆ ಟಿ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟು ಡೈರೆಕ್ಷನ್ ಕ್ವಶನ್ಸ್ ಇದೆ ಸೊ ಸ್ವಲ್ಪ ಕೇರ್ಫುಲ್ ಆಗಿರಲಿ ರಘು ಸ್ಟಾರ್ಟ್ಸ್ ಫ್ರಮ್ ಹಿಸ್ ಹೌಸ್ ಇನ್ ಈಸ್ ಕಾರ್ ಆ್ಯಂಡ್ ಟ್ರಾವೆಲ್ಸ್ ಏಯ್ಟ್ ಕಿಲೋಮೀಟರ್ಸ್ ಟುವಡ್ಸ್ ನಾರ್ತ್ ರಘು ಅಣ್ಣ ಏನು ಮಾಡ್ತಾನೆ ತನ್ನ ಮನೆಯಿಂದ ಕಾರಲ್ಲಿ ಬರ್ತಾನೆ ಎಂಟು ಕಿಲೋಮೀಟ್ರ್ ಏನು ಮಾಡ್ತಾನಂದ್ರೆ ಉತ್ತರಕ್ಕೆ ಹೋಗ್ತಾನೆ ಸೊ ನೆಕ್ಸ್ಟ್ ಏನು ಮಾಡ್ತಾನೆ ದೆನ್ ಸಿಕ್ಸ್ ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಮತ್ತು ಆರು ಕಿಲೋಮೀಟ್ರ್ ಏನು ಮಾಡ್ತಾನೆ ಪೂರ್ವಕ್ಕೆ ಹೋಗ್ತಾನೆ ಆರು ಕಿಲೋಮೀಟ್ರ್ ಏನು ಮಾಡ್ತಾನೆ ಪೂರ್ವಕ್ಕೆ ಹೋಗ್ತಾನೆ ಸೊ ಆಮೇಲೆ ಏನು ಮಾಡ್ತಾನೆ ದೆನ್ ಟೆನ್ ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ ರೈಟ್ ಸೊ ಈಗ ನೋಡಿರಿ ನಿಮಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದರಲ್ಲಿ ಕನ್ಫ್ಯೂಷನ್ ಇರ್ಬೋದು ಸೊ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಾರ್ತು ಇದು ಸೌತು ಇದು ಈಸ್ಟು ಇದು ವೆಸ್ಟ್ ಸೊ ನಾನಿವಾಗ ಈಸ್ಟ್ ಫೇಸಿಂಗ್ ಮಾಡ್ತಿದ್ದೀನಿ ಹೌದಾ ಈಸ್ಟ್ ಫೇಸಿಂಗ್ ಮಾಡಿದರೆ ಅವನೇನು ಮಾಡಿದ್ದಾನೆ ಡೆನ್ ದೆನ್ ಟೆನ್ ಕಿಲೋಮೀಟರ್ ಟುವರ್ಡ್ಸ್ ಈಸ್ ರೈಟ್ ನಾನು ಈಸ್ಟ್ ಫೇಸಿಂಗಲ್ಲಿದ್ದೀನಿ ಸೊ ನನ್ನ ರೈಟ್ ಯಾವುದು ಇದು ಸೊ ಅವ್ನೇನು ಮಾಡ್ತಾನೆ ಅವ್ನು ರೈಟಿಗೆ ಬರ್ತಾನೆ ಎಷ್ಟು ಕಿಲೋಮೀಟ್ರ್ ಬರ್ತಾನೆ ಹತ್ತು ಕಿಲೋಮೀಟ್ರ್ ಬರ್ತಾನೆ ಹತ್ತು ಕಿಲೋಮೀಟ್ರ್ ಬರ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಇವಾಗ ಅವನು ಯಾವ ಡೈರೆಕ್ಷನ್ ಇಲ್ಲದಾನೆ ಸೌತ್ ಡೈರೆಕ್ಷನಲ್ಲಿ ಇದ್ದಾನೆ ಫೋರ್ ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ ಲೆಫ್ಟ್ ಸೊ ಇವಾಗ ಸೌತ್ ಡೈರೆಕ್ಷನ್ ನಾನು ನಿಮ್ಮ ಕ್ಯಾಮ್ರಾ ಮುಂದಿದ್ದೀನಲ್ಲ ಸೌತ್ ಡೈರೆಕ್ಷನ್ ಇದ್ದೀನಿ ಸೊ ಟುವರ್ಡ್ಸ್ ಈಸ್ ಲೆಫ್ಟ್ ಅಂದರೆ ಈ ಕಡೆ ಆಗುತ್ತೆ ಸೊ ಲೆಫ್ಟ್ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ಮತ್ತೆ ಈಸ್ ಲೆಫ್ಟ್ ಫೋರ್ ಕಿಲೋಮೀಟ್ರ್ ಹೋಗ್ತಾನೆ ಸೊ ನಾಲ್ಕು ಕಿಲೋಮೀಟ್ರ್ ಟುವರ್ಡ್ಸ್ ಈಸ್ ಲೆಫ್ಟ್ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಟೆನ್ ಕಿಲೋಮೀಟರ್ಸ್ ಟುವರ್ಡ್ಸ್ ನಾರ್ತ್ ಮತ್ತು ಹತ್ತು ಕಿಲೋಮೀಟ್ರ್ ಏನು ಮಾಡ್ತಾನೆ ಉತ್ತರಕ್ಕೆ ಹೋಗ್ತಾನೆ ಉತ್ತರಕ್ಕೆ ಏನು ಮಾಡ್ತಾನೆ ಹತ್ತು ಕಿಲೋಮೀಟ್ರ್ ಮಾಡ್ತ ಹೋಗ್ತಾನೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫೈನಲಿ ಫೋರ್ ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ ರೈಟ್ ಸೊ ದಿಕ್ಕಿಗೆ ಈ ಥರ ಇದೆ ಅವನು ರೈಟ್ ಅಂದರೆ ಮತ್ತೆ ಈಸ್ಟ್ ಡೈರೆಕ್ಷನಿಗೆ ಬರ್ತಾನೆ ಸೊ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ನಾಲ್ಕು ಕಿಲೋಮೀಟ್ರ್ ಹೋಗ್ತಾನೆ ಸೊ ಹಾಗಾದರೆ ಇನ್ ವಿಚ್ ಡೈರೆಕ್ಷನ್ ಹೀಸ್ ನೌ ವಿತ್ ರೆಫ್ರೆನ್ಸ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಸೊ ಅವನ ಮೊದಲನೇ ಪಾಯಿಂಟಿಂದ ಅವನು ಯಾವ ದಿಕ್ಕಲ್ಲಿದ್ದಾನೆ ಅಂತ ಹೇಳ್ತಾನೆ ಸೊ ಇಲ್ಲಿ ನೋಡ್ರಿ ಇದು ನಾರ್ತು ಇದು ಈಸ್ಟು ಇದು ಸೌತು ಇದು ವೆಸ್ಟ್ ಸೊ ಇಲ್ಲಿ ಬರುವಂಥ ದಿಕ್ಕು ಯಾವುದಾಗಿರುತ್ತೆ ನಾರ್ತ್ ಈಸ್ಟ್ ಇರುತ್ತೆ ಇಲ್ಲಿ ಬರುವಂಥದ್ದು ಸೌತ್ ಈಸ್ಟ್ ಇರುತ್ತೆ ಇಲ್ಲಿ ಬರುವಂಥದ್ದು ಸೌತ್ ವೆಸ್ಟ್ ಇರುತ್ತೆ ಇಲ್ಲಿ ನಾರ್ತ್ ವೆಸ್ಟ್ ಬರುತ್ತೆ ಸೊ ಅವನ ಯಾವುದಿದೆ ಅವನು ಫಸ್ಟ್ ಇಲ್ಲೇ ಇದ್ದ ಆಮೇಲೆ ಇಲ್ಲಿಗೆ ಬಂದಿದ್ದಾನೆ ಸೊ ಈ ಡೈರೆಕ್ಷನಲ್ಲಿ ಇದ್ದಾನೆ ಯಾವುದು ನಾರ್ತ್ ಈಸ್ಟ್ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ನಾರ್ತ್ ಈಸ್ಟ್ ಆಗುತ್ತೆ ಸೊ ಈ ಕ್ವಶನ್ ನಿಮಗೆ ಟೈಮ್ ಹಿಡಿಯುತ್ತೆ ಬಟ್ ನೀವೇನಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋದ್ರಿಂದ ಆನ್ಸರ್ ತುಂಬ ಈಸಿಯಾಗಿ ಬರುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಇಂಥ ನೀವು ನೀವೇನು ಮಾಡ್ರಿ ಲಾಸ್ಟಿಗೆ ಮಾಡಿರಿ ಇನಿಷಿಯಲಿ ಮಾಡೋಕೋದ್ರೆ ನಿಮಗೆ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ ಟೆನ್ಷನ್ ಆಗ್ತೀರ ನಿಮ್ಗೆ ಯಾವಾಗ ಟೈಮ್ ಉಳಿಯುತ್ತಲ್ಲ ಆವಾಗ ಏನು ಮಾಡಿರಿ ರಿವ್ಯೂ ಮಾಡಿರಿ ಕ್ವೆಶನ ರಿವ್ಯೂ ಮಾಡಿರಿ ಅವ್ರು ತೋರಿಸುತ್ತೆ ಯಾವ್ಯಾವ ಕ್ವಶನ್ ರಿವ್ಯೂ ಇದೆ ಅಂತ ಸೊ ಆ ರಿವ್ಯೂ ಅಲ್ಲಿ ನೀವು ಹೋದಾಗ ಈ ಕ್ವಶನ್ ಬರುತ್ತೆ ಆವಾಗ ಈಸಿಯಾಗಿ ಸಾಲ್ವ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಇನ್ ಅ ಸರ್ಟನ್ ಕೋಡ್ ಟೆಂಪಲ್ ಇಸ್ ರಿಟನ್ ಆಸ್ ಎಮ್ ಇ ಟಿ ಎಲ್ ಇ ಎಫ್ ಹೌ ಫೇತ್ಫುಲ್ ಇಸ್ ರಿಟನ್ ಇನ್ ದಾಟ್ ಕೋಡ್ ಸೊ ಇಲ್ಲಿ ನೋಡ್ರಿ ಟೆಂಪಲ್ನ ಯಾವ ತರ ಬರೆದಿದ್ದಾರೆ ಯಾವ ತರ ಬರೆದಿದ್ದಾರೆ ಟಿ ಇ ಎಲ್ ಎಫ್ ಅಂತ ಬರ್ತಿದ್ದಾರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಫಸ್ಟು ಟಿ ಎಮ್ ಇದೆ ಸೊ ಅದನ್ನು ರಿವರ್ಸಲ್ಲಿ ಬರ್ದಿದ್ದಾರೆ ಎಮ್ ಇ ಟಿ ಅಂತ ಇಲ್ಲಿ ನೆಕ್ಸ್ಟ್ ಇದೇನಿದೆ ಪಿ ಎಲ್ ಇದೆ ಅದನ್ನು ಉಲ್ಟಾ ಬರೆದಿದ್ದಾರೆ ಇ ಎಲ್ ಎಫ್ ಅಂತ ಸೊ ಕೊಟ್ಟಿರೋ ಕ್ವಶನ್ ಅವರು ಎಕ್ಸಾಕ್ಟ್ಲಿ ಹಾಫ್ ಡಿವೈಡ್ ಮಾಡಿ ಲಾಸ್ಟ್ ಲೆಟ್ರನ್ನ ಫಸ್ಟಿಗೆ ತಂದಿದ್ದಾರೆ ಫಸ್ಟ್ ಲೆಟ್ರನ್ನ ಸ್ಟಾರ್ಟಿಂಗ್ ಮಾಡಿದ್ದಾರೆ ಸೊ ಅದೇ ಥರನೇ ನಾವು ಏನು ಮಾಡಬೇಕಂದ್ರೆ ಫೇತ್ಫುಲ್ನ ಮಾಡಬೇಕು ಸೊ ಫೇತ್ಫುಲ್ ಫೇತ್ ಫುಲ್ ಸೊ ಇಲ್ಲಿ ಎಕ್ಸಾಕ್ಟ್ಲಿ ನಾವೇನು ಮಾಡ್ಬೇಕಂದ್ರೆ ಕ್ವಶನ್ನೇ ಡಿವೈಡ್ ಮಾಡಬೇಕು ಇಲ್ಲಿ ಸಿಕ್ಸ್ ಲೆಟರ್ಸ್ ಇತ್ತು ಅವರು ತ್ರೀ ಲೆಟರ್ಸ್ಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಎಂಟು ಲೆಟ್ರ್ ಇದೆ ನಾವು ಫೋರ್ ಲೆಟರ್ಸ್ಗೆ ಡಿವೈಡ್ ಮಾಡ್ಕೋಬೇಕು ಸೊ ಈ ಕಡೆಯಿಂದ ನಾವು ಬರಿತಾ ಹೋಗೋಣ ಟಿ ಐ ಎ ಎಫ್ ನೆಕ್ಸ್ಟ್ ಏನು ಇದು ಇಲ್ಲಿ ಬರುತ್ತೆ ಎಲ್ ಯು ಎಫ್ ಎಚ್ ಸೊ ಹಾಗಾದ್ರೆ ಉತ್ತರ ಏನಾಗುತ್ತೆ ಅಂದರೆ ಟಿ ಐ ಎ ಎಫ್ ಎಲ್ ಯು ಎಫ್ ಎಚ್ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೀವು ಎಕ್ಸಾಮಿನೇಷನಲ್ಲಿ ಮಾಡ್ತಿರ್ಬೇಕಾದ್ರೆ ನಿಮಗೆ ಟೈಮ್ ಕಮ್ಮಿ ಇರುತ್ತೆ ಸೊ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಈ ಥರ ಕ್ವೆಶನ್ ಇದೆ ಅಂತ ಸೊ ಇಲ್ಲಿ ನಾಲ್ಕು ಆಪ್ಷನಲ್ಲಿ ಫಸ್ಟ್ ಲೆಟ್ರ್ ಟಿ ಇದೆ ಸೊ ನೆಕ್ಸ್ಟ್ ಲೆಟ್ರ್ ಏನಂದರೆ ಎರಡರಲ್ಲಿ ಎ ಇದೆ ನೆಕ್ಸ್ಟ್ ಇನ್ನೆರಡರಲ್ಲಿ ಐ ಇದೆ ಸೊ ಇಲ್ಲಿ ನೋಡಿರಿ ಟಿ ಐ ಟಿ ಇದೆ ಹಾಗಾಗಿ ಟಿ ಐ ಬರುತ್ತೆ ಹಾಗಾಗಿ ಇವು ಎರಡು ಆಪ್ಷನ್ ನೀವೇನು ಮಾಡ್ತೀರಂದ್ರೆ ಎಲಿಮಿನೇಟ್ ಮಾಡ್ತೀರಾ ಆಮೇಲೆ ಈ ಎರಡು ಆಪ್ಷನಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ರಿ ಟಿ ಐ ಎ ಎಫ್ ಟಿ ಐ ಎ ಎಫ್ ಎರಡೂ ಸೇಮ್ ಇದೆ ಬಟ್ ಇಲ್ಲಿ ಎಲ್ಲಿ ಡಿಫ್ರೆನ್ಸ್ ಇದೆ ಫಿಫ್ತ್ ಲೆಟ್ರ್ ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ಎಫ್ ಬಂದಿದೆ ಇಲ್ಲಿ ಎಲ್ಲಿದೆ ಸೊ ನೋಡಿರಿ ಲಾಸ್ಟ್ ಲೆಟ್ರ್ ಇಲ್ಲಿ ಎಲ್ಲಿತ್ತು ಸೊ ಈ ಫಿಫ್ತ್ ಲೆಟ್ರ್ ಏನು ಬರಬೇಕು ಎಲ್ ಬರಬೇಕಾಗುತ್ತೆ ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಫ್ ಮಾಡಿದ್ದಾರೆ ಸೊ ಅವರು ಆರ್ಡರ್ನ ರಿವರ್ಸ್ ಮಾಡಿಲ್ಲ ಅದೇ ಥರನೇ ಕೊಟ್ಬಿಟ್ಟಿದ್ದಾರೆ ಸೊ ಹಾಗೆ ಈ ಆನ್ಸರ್ ಆಗೋಲ್ಲ ಆನ್ಸರ್ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಈ ಥರ ನೀವೇನಾದರೂ ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಹೋದರೆ ನಿಮ್ಮ ಕ್ವಶನ್ಸ್ನ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು ಟೈಮ್ ಕನ್ಸಮ್ಷನ್ ಕೂಡ ಏನಂದರೆ ಕಡಿಮೆ ಮಾಡ್ಕೋಬೋದು ಸೊ ನೆಕ್ಸ್ಟ್ ನೋಡಿರಿ ಔಟ್ ದ ಆರ್ಡ್ ಆರ್ ಲೆಟರ್ ಫೈಂಡ್ ಔಟ್ ದ ಆಡ್ ವರ್ಡ್ ಆರ್ ಲೆಟರ್ ಆರ್ ನಂಬರ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ ಸೊ ಇಲ್ಲಿ ನಿಮಗೆ ನಾಲ್ಕು ಶಬ್ದ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಕೇಳಿದ್ದಾರೆ ಫಸ್ಟು ಸ್ಕ್ವೇರ್ ಇದೆ ನೆಕ್ಸ್ಟ್ ಏನಿದೆ ಟ್ರಯಾಂಗಲ್ ಇದೆ ನೆಕ್ಸ್ಟ್ ಏನಿದೆ ಟ್ರಾಪಿಸಮ್ ಇದೆ ಫಸ್ಟ್ ಸ್ಕ್ವೈರ್ ಇದೆ ಆಮೇಲೆ ಟ್ರಯಾಂಗಲ್ ಇದೆ ಆಮೇಲೆ ಟ್ರಾಪಿಸಮ್ ಇದೆ ನೆಕ್ಸ್ಟ್ ಏನಿದೆ ಕ್ಯೂಬ್ ಇದೆ ಕ್ಯೂಬ್ ಯಾವ ಥರ ಇರುತ್ತೆ ಸೊ ಇಲ್ಲಿ ನೋಡ್ರಿ ಈ ಫಸ್ಟು ಮೂರು ಏನಿದೆಯಲ್ಲ ಇದು ಟೂ ಡೈಮೆನ್ಷನಲ್ ಇದೆ ಬಟ್ ಲಾಸ್ಟ್ ಕ್ಯೂಬ್ ಇದೆಯಲ್ಲ ಇದು ತ್ರೀ ಡೈಮೆನ್ಷನಲ್ ವ್ಯೂ ಇದೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಕ್ಯೂಬ್ ಆಗುತ್ತೆ ತ್ರೀ ಡೈಮೆನ್ಷನಲ್ ವ್ಯೂ ಯಾಕಂದರೆ ಉಳಿದ ಮೂರು ಏನಿದೆ ಅಂದರೆ ತ್ರೀ ಟೂ ಡೈಮೆನ್ಷನಲ್ ವ್ಯೂವಲ್ಲಿದೆ ಕ್ಯೂಬ್ ಒಂದೇ ಮಾತ್ರ ಏನಿದೆ ಅಂದರೆ ತ್ರೀ ಡೈಮೆನ್ಷನಲ್ ವ್ಯೂ ಇದೆ ಹಾಗಾಗಿ ನಮ್ಮ ಆನ್ಷನ್ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಕ್ಯೂಬ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇದು ಅಲ್ಫಾಬೆಟ್ ವೆಟ್ ಆಗಿದೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮಗೆ ಅಲ್ಫಾ ಸೀರೀಸ್ನ ಕೋಡಿಂಗ್ ಮಾಡಕ್ಕೆ ಗೊತ್ತಿರಬೇಕು ಸೊ ನಾವು ಪ್ರತಿಯೊಂದು ಕ್ವಶನ್ನ ಕೋಡ್ ಪ್ರಶ್ ಪ್ರತಿಯೊಂದು ಆಪ್ಷನ್ನ ಕೋಡ್ ಮಾಡ್ತಾ ಹೋಗೋಣ ಫಸ್ಟ್ ಏನು ಮಾಡೋಣ ಕ್ಯೂ ಎನ್ ಓ ಮಾಡೋಣ ಸೊ ಕ್ಯೂನ ನಾವು ಸೆವೆಂಟೀನ್ ಅಂತ ಕೋಡ್ ಮಾಡ್ತೀವಿ ಎಣ್ಣ ಫೋರ್ಟೀನ್ ಅಂತ ಕೋಡ್ ಮಾಡ್ತೀವಿ ಓನ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ನೋಡ್ರಿ ಮೈನಸ್ ತ್ರೀ ಡಿಫ್ರೆನ್ಸ್ ಇದೆ ಆಮೇಲೆ ಪ್ಲಸ್ ಒನ್ ಇದೆ ನೆಕ್ಸ್ಟ್ ನೋಡಿರಿ ಐ ಎಫ್ ಎಚ್ ಸೊ ಐನ ನಾವು ಏನು ಮಾಡ್ತೀವಿ ಅಂದರೆ ನೈನ್ ಅಂತ ಕೋಡ್ ಮಾಡ್ತೀವಿ ಎಫ್ನ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಎಚ್ನ ಏಯ್ಟ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಮೈನಸ್ ತ್ರೀ ಡಿಫ್ರೆನ್ಸ್ ಇದೆ ಫಸ್ಟ್ ಮತ್ತು ಸೆಕೆಂಡ್ ವರ್ಡ್ನ ಮಧ್ಯೆ ಆಮೇಲೆ ಸೆಕೆಂಡ್ ಮತ್ತು ಥರ್ಡ್ ವರ್ಡ್ ಮಧ್ಯೆ ಟೂ ಡಿಫ್ರೆನ್ಸ್ ಇದೆ ಸೊ ಅದೇ ಥರನಾಗಿ ಇ ಬಿ ಡಿ ಈನ ನಾವು ಫೈ ಅಂತ ಕೋಡ್ ಮಾಡ್ತೀವಿ ಬಿನ ನಾವು ಟೂ ಅಂತ ಕೋಡ್ ಮಾಡ್ತೀವಿ ಡಿನ ಫೋರ್ ಅಂತ ಮಾಡ್ತೀವಿ ಸೊ ಇಲ್ಲಿ ಕೂಡ ಫೈವ್ ಮೈನಸ್ ತ್ರೀ ಫೈವ್ ಮೈನಸ್ ಟು ಅಂದರೆ ತ್ರೀ ಡಿಫ್ರೆನ್ಸ್ ಇದೆ ಟೂಗೆ ಟೂ ಆ್ಯಡ್ ಮಾಡಿದರೆ ಫೋರ್ ಆಗುತ್ತೆ ಇಲ್ಲಿ ಕೂಡ ಟು ಡಿಫ್ರೆನ್ಸ್ ಇದೆ ಸೊ ಅದೇ ಥರನೇ ವೈ ವಿ ಎಕ್ಸ್ ನೋಡಿರಿ ವೈನ ಟ್ವೆಂಟಿ ಫೈ ಅಂತ ಕೋಡ್ ಮಾಡ್ತೀವಿ ವಿನ ಟ್ವೆಂಟಿ ಟೂ ಅಂತ ಕೋಡ್ ಮಾಡ್ತೀವಿ ಎಕ್ಸ್ನ ಟ್ವೆಂಟಿ ಫೋರ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ಕೂಡ ಮೂರು ಮತ್ತು ಎರಡು ಗ್ಯಾಪ್ ಇದೆ ಸೊ ಈ ಥರ ಮಾಡಿಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಯೂ ಎನ್ ಒ ಏನಂದರೆ ಗುಂಪಿಗೆ ಸೇರಿದ ಪದ ಅಂತ ಯಾಕಂದರೆ ಇಲ್ಲೇನಾಗಿದೆ ಅಂದರೆ ಫಸ್ಟು ಮತ್ತು ಸೆಕೆಂಡ್ ವರ್ಡ್ ಮಧ್ಯೆ ತ್ರೀ ಡಿಫ್ರೆನ್ಸ್ ಇದೆ ಬಟ್ ಸೆಕೆಂಡ್ ಮತ್ತು ಥರ್ಡ್ ವರ್ಡ್ ಮಧ್ಯೆ ಏನಿರಬೇಕಿತ್ತಂದರೆ ಡಿಫರೆನ್ಸ್ ಟೂ ಇರಬೇಕಿತ್ತು ಬಟ್ ಏನಿದೆ ಅಂದರೆ ಒಂದಿದೆ ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಾಗತ್ತಪ್ಪ ಅಂದರೆ ಕ್ಯೂ ಎನ್ ಒ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಔಟ್ ದ ಆರ್ಡ್ ವರ್ಡ್ ಇದನ್ನ ನೋಡಿದ ತಕ್ಷಣ ಹೇಳ್ಬೋದು ಇಲ್ಲಿ ಯಾಕಂದರೆ ಇಲ್ಲಿ ಮೂರು ಶಬ್ದ ಏನಿದಾವಂದರೆ ಸಮಸಂಖ್ಯೆ ಇದೆ ಒಂದು ಮಾತ್ರ ಬೆಸ ಸಂಖ್ಯೆ ಇದೆ ಬೆಸ ಸಂಖ್ಯೆ ಯಾವುದು ಇದೆಪ್ಪ ಅಂದರೆ ಸಿಕ್ಸ್ ತ್ರೀ ಒನ್ ಇದೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಸೊ ನೆಕ್ಸ್ಟ್ ಸೆಷನಲ್ಲಿ ನಿಮ್ಮೊಂದಿಗೆ ಮತ್ತೊಂದಿಷ್ಟು ಕ್ವಶನ್ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು